ಭೀಮಾ ನದಿಯಿಂದ ಆಳಂದದ ಅಮಾರ್ಜಾಗೆ ನೀರು ತುಂಬಿಸಲು 350 ಕೋಟಿಯನ್ನ ನನ್ನ ಅವಧಿಯಲ್ಲಿ ಒದಗಿಸಿದ್ದು, ಆದರೆ ರಾಜ್ಯ ಬಿಜೆಪಿ ಸರ್ಕಾರ ನಮ್ಮ ಯೋಜನೆಗೆ ಆಮೆಗತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ಸಿದ್ದರಾಮಯ್ಯ ಆರೋಪಿಸಿದರು. ಪಟ್ಟಣದ ಸಮತಾ ಲೋಕ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಅಂತರ್ಜಲ ಸಮೃದ್ಧಿ ಪುಸ್ತಕವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ಬಿಪಿಎಲ್ ಕಾರ್ಡ್ ಸದಸ್ಯರಿಗೆ 7 ಕೆಜಿ ಬದಲಾಗಿ 10 ಕೆಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೇನೆ, ಹಾಗೂ 2 ಲಕ್ಷ ಕೃಷಿ ಹೊಂಡಗಳನ್ನು ಮಾಡಿ ರೈತರಿಗೆ ನೀರು ಸಂಗ್ರಹ ಮಾಡಿಕೊಡಲು ಅನುಕೂಲ ಮಾಡಿಕೊಟ್ಟಿದ್ದೇನೆ. ಈಗಿನ ಭ್ರಷ್ಟ ಬಿಜೆಪಿ ಸರ್ಕಾರ ಕೃಷಿ ಹೊಂಡಗಳನ್ನು ನಿಲ್ಲಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ಸರ್ಕಾರ ಕೊಟ್ಟ ಆಶ್ವಾಸನೆಗಳಲ್ಲಿ 165 ಭರವಸೆಗಳನ್ನು ಈಡೇರಿಸುವ ಹೆಗ್ಗಳಿಕೆ ನಮ್ಮದಾಗಿದೆ ಎಂದರು. ರೈತರಿಗೆ ಮಾರಕವಾದಂತ 3 ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂದುಬಿಟ್ಟಿದೆ. ಅವನ್ನು ವಾಪಸ್ ತಗೊಳ್ಬೇಕು ಇಲ್ಲ ರದ್ದುಪಡಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕ್ಯಾರೆ ಅಂದೇನೆ, ಅವ್ರ ಚಳವಳಿಗೆ ಅವ್ರ ಜೊತೆ ಕರೆದು ಮಾತಾಡದೇನೆ ಚಳವಳಿ ನಡೆದ್ರೆ ನಡೀಲಿ ಅಂತ ಬಿಟ್ಬಿಟ್ಟಿದ್ದಾರೆ. ನೀವು ಇತ್ತೀಚೆಗೆಲ್ಲ ನೋಡಿರ್ಬೇಕು, ಉತ್ತರ ಪ್ರದೇಶದಲ್ಲಿ ರೈತರು ಹಿಂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಬ್ಬ ಕೇಂದ್ರದ ಮಂತ್ರಿ ಮಗ ರೈತರು ಪ್ರತಿಭಟನೆ ಮಾಡ್ತಾ ಇದ್ದ ಜಾಗಕ್ಕೆ ಕಾರ್ ಹತ್ತಿಸ್ಬಿಡ್ತಾರೆ. ತಾನೇ ಕಾರ್